ಫೈರ್ನಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ಇದೆ. ಇದೀಗ ಸದ್ಯ ಪಿ ಡಿ ಕುಮಾರ್ ಅಥವಾ ಬಿ ಡಿ ಎ ಕುಮಾರ್ ಸರದಿ, ಬಿ ಡಿ ಎ ಕುಮಾರ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಕುಮಾರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸಿಬಿಐ ಅಧಿಕಾರಿಗಳು. ಕುಮಾರ್ ವಿರುದ್ಧ ಮನ್ಸೂರ್ಗೆ ಸಹಕಾರ ನೀಡಿದಂತ ಆರೋಪ ಕೇಳಿ ಬಂದಿತ್ತು. ಐಎಂಎ ಕೇಸ್ ಅನ್ನ ಮುಚ್ಚಿ ಹಾಕೋದಿಕ್ಕೆ ಸಹಕರಿಸಿದ್ದಾನೆ ಕುಮಾರ್ ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಕುಮಾರ್ ವಿರುದ್ಧವೂ ಕೂಡ ಇದೀಗ ಸಿಬಿಐ ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಎಸ್ ಐ ಟಿ ಇಂದ ಸಿಬಿಐ ತನಿಖೆಗೆ ವಹಿಸ್ತಾ ಇದ್ದ ಹಾಗೆ ಸಿಬಿಐ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಎಸ್ ಐ ಟಿ ಅಧಿಕಾರಿಗಳಿಂದ ಎಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಎಫ್ ಐ ಆರ್ ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಎಫ್ ಐ ಆರ್ ನಲ್ಲಿ ಸಾಕಷ್ಟು ಜನರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸದ್ಯ ಪಿ ಡಿ ಕುಮಾರ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ.